ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳ ವಿಟಿಯು ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳ ವಿಟಿಯು ವಿದ್ಯಾರ್ಥಿಗಳ ಒಂದು ಗುಡ್ ಡೀಸ್ ಬಂದಿದೆ, ಆ ಗುಡ್ ಡೀಸ್ ಬಗ್ಗೆ ತಿಳಿಸ್ಕೊಡ್ತೇನೆ. ನಿಮಗೆ ಗೊತ್ತಿರೋಗೆ ವಿಟಿಯು MCA ಪ್ರಾಡಕ್ಟ್ ಎಕ್ಸಾಮಿನೇಷನ್ ಮೂಲಕ ಆಲ್ರೆಡಿ ರೀಶೆಡ್ಯೂಲ್ ಮಾಡಿದ್ದಾರೆ. 19/2022 ಇತ್ತು, ಅದರ 23/2022 ರೀಶೆಡ್ಯೂಲ್ ಮಾಡಿದ್ದಾರೆ. ಇಲ್ಲಿ ನಿಮ್ಮ ಮೇನ್ ನೋಡಿದ್ರೆ ಏನು ವಿದ್ಯಾರ್ಥಿಗಳ ಗುಡ್ ಡೀಸ್ ಅಂದರೆ, ಇಲ್ಲಿ ವಿಟಿಯು ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದ್ದಾರೆ ನಮಗೆ ಬೋತ್ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಬಂದುಬಿಟ್ಟು ಫ್ರಮ್ ಸೇಮ್ ಕಾಲೇಜು ಅಂತ ಹೇಳಿ ತಿಳಿಸಿದ್ದಾರೆ. ನಿಮಗೆ ಗೊತ್ತಿರೋ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಬಂದುಬಿಟ್ಟು ಒಂದೇ ಕಾಲೇಜಿಂದ ನಿಗದಿಪಡಿಸಲು ವಿಟಿಯವರು ಅಫಿಷಿಯಲ್ ಸರ್ಕಲ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಹೆಲ್ಪ್ಫುಲ್ ಆಗುತ್ತೆ. ಇನ್ ಕೇಸ್ ಅವರು ಫೇಲ್ ಆದರೆ ನಮ್ಮ ಕಾಲೇಜ್ ಹೆಸರು ಕೂಡ ಪಾಸ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ, ಯಾಕಂದರೆ ಬೋತ್ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಕೂಡ ಒಂದೇ ಕಾಲೇಜಿನಲ್ಲಿ ಇರೋ ಕಾರಣ ಪಾಸ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಅದ್ರ ಬಗ್ಗೆ ವಿಟಿಯವರು ಅಫಿಷಿಯಲ್ ಸರ್ಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಕೇಳ್ಬೋದು ಇದು ಕೂಡ ಎಲ್ಲ ವಿದ್ಯಾರ್ಥಿಗಳು ಅಪ್ಲಿಕಬಲ್ ಆಗುತ್ತೆ ಅಂತ. ಆಸ್ ಪರ್ ವಿಟಿಯು ರೂಲ್ಸ್ ಪ್ರಕಾರ, ವಿಟಿ ಪ್ರೊಡಕ್ಟ್ಗಳ ಪ್ರಕಾರ ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಅಪ್ಲಿಕಬಲ್ ಆಗುತ್ತೆ. ಫಾರ್ ನೆಕ್ಸ್ಟ್ ಎಕ್ಸಾಮಿನೇಷನ್ ಕೂಡ ಅಪ್ಲಿಕಬಲ್ ಆಗೋ ಸಾಧ್ಯತೆ ಇದೆ. ನೆಕ್ಸ್ಟ್ ಯಾರು ಮಾರ್ಚ್ ಎಕ್ಸಾಮ್, ಮಾರ್ಚಲ್ಲಿ ನೆಕ್ಸ್ಟ್ ಯಾರು ಲ್ಯಾಬ್ ರಿಟನ್ ಅಟೆಂಡ್ ಮಾಡ್ತೀರಾ ಅವರು, ಆ ವಿದ್ಯಾರ್ಥಿ ಕೂಡ ಇದು ಅಪ್ಲಿಕಬಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ಯಾರು ಎಕ್ಸಾಮ್ ಬರೀತೀರಾ ಆ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್ ಆಗಿರ್ಬೋದು, ಸೆಕೆಂಡ್ ಇಯರ್ ಆಗಿರ್ಬೋದು, ಮತ್ತು ತರ್ಡ್ ಮತ್ತು ಫೈನಲ್ ಇಯರ್ ವಿದ್ಯಾರ್ಥಿಗಳು ಕೂಡ ಇದು ಅಪ್ಲಿಕಬಲ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ಅಲ್ಲೂ ಕೂಡ ವಿಟಿಯವ್ರದ್ದು COVID-19 SIP ಮತ್ತು ಪ್ರಾಡಕ್ಟ್ ಇರೋ ಕಾರಣ ಅದು ಕೂಡ ಅಪ್ಲಿಕಬಲ್ ಆಗುತ್ತೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇದು ವಿಟಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಮತ್ತು ಎಕ್ಸಾಮಿನೇಷನ್ನು ರಿಶೆಡ್ಯೂಲ್ ಆಗಿರೋದು ನಿಮಗೆ ಗೊತ್ತಿರೋದೆ. ಮತ್ತು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಬಂದುಬಿಟ್ಟು ಸೇಮು, ಕಾಲೇಜು ಮತ್ತು ಅವರು ಎಕ್ಸ್ಟರ್ನಲ್ ಬಂದುಬಿಟ್ಟು ಡಿಫ್ರೆಂಟ್ ಕಾಲೇಜ್ ಓನ್ಲಿ. ಇನ್ ಕೇಸ್ ಸೂಟೇಬಲ್ ಇಂಟರ್ನಲ್ ಎಕ್ಸಾಮಿನೇಷನ್ ನಾಟ್ ಅವೈಲಬಲ್, ಇನ್ ಕೇಸು ಎಕ್ಸ್ಟರ್ನಲ್ಲು ನಿಮ್ಮ ಕಾಲೇಜಲ್ಲಿ ಅವೈಲೇಬಲ್ ಇಲ್ಲ ಅಂದರೆ ಮಾತ್ರ ನೀವು ಬೇರೆ ಕಾಲೇಜಲ್ಲಿ ತಗೊಂಡು ತಗೊಬೋದು ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕಂಪಲ್ಸರಿ ಅಂತೇಳಿ ಮೆನ್ಷನ್ ಮಾಡಿಲ್ಲ.